बेळगावी साहुकारन बेत्तले सीडी विषयवन्न तनिखे माडोदक्के एसआईटी रचिसुव निर्धारक्के राज्य सरकार बंदित्तु। एसआईटी रचनेयागि अदक्के तंड फिक्स आद तक्षण एकाएकि आक्टिव आगिदे। इवत्तु ऐदु जनरन्न कर्कंडु बंदु कूडिसिकोंडिद्दारे। मोदलने दिवस इवत्तु ऐदु जनरन्न कर्कंडु बंदु कूडिसिकोंडिद्दारे। ಕರ್ಕಂಡು ಬಂದು ಕೂಡಿಸ್ಕೊಂಡಿದ್ದಾರೆ ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ದಿಸ್ ಇಸ್ ಅನ್ ಎಸ್ಐಟಿ ಇದು ಸರ್ಕಾರಕ್ಕೆ ರಿಪೋರ್ಟ್ ಕೊಡೋದಕ್ಕೆ ರಚಿಸಲಾಗಿರುವ ಪೊಲೀಸರ ತನಿಖಾ ತಂಡ ಅವರ ಹತ್ರ ಕಂಪ್ಲೇಂಟು ಇಲ್ಲ ಎಫ್ಐಆರ್ ಇಲ್ಲ ಅವರ ಹತ್ರ ಇರೋದು ಹೋಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿಗೆ ರಮೇಶ್ ಜಾರಕಿಹೊಳಿ ಅವರು ಬರೆದಂತ ಪತ್ರ ಆ ಪತ್ರದ ಮೇಲೆ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಕೊಡಿ ಅಂತ ಹೇಳಿದ್ದು ಎಫ್ಐಆರ್ ಇಲ್ಲ ಆದ್ರಿಂದ ಚಾರ್ಜ್ ಶೀಟಿನ ಪ್ರಶ್ನೆನು ಬರೋದಿಲ್ಲ ಬಂಧನ ಸಾಧ್ಯಕ್ಕಾಗೋದಿಲ್ಲ ಎಲ್ಲಿ ತನಕ ಅಧಿಕೃತವಾಗಿ ಕಂಪ್ಲೇಂಟ್ ಬಂದು ಎಫ್ಐಆರ್ ರಿಜಿಸ್ಟರ್ ಆಗೋದಿಲ್ಲೋ ಅಲ್ಲಿ ತನಕ ಬಂಧನ ಮಾಡೋದಕ್ಕಾಗೋದಿಲ್ಲ ಒಟ್ಟಿನಲ್ಲಿ ಎಸ್ಐಟಿ ಮುಖ್ಯಸ್ಥ ಸೋಮೇಂದು ಮುಖರ್ಜಿ ಅವರ ನೇತೃತ್ವದ ತಂಡ 5 ಜನರನ್ನ ಕರೆಕೊಂಡು ಬಂದಿದೆ ಈ ತಂಡದಲ್ಲಿ ಸಂದೀಪ್ ಪಾಟೀಲ್ ಇದ್ದಾರೆ ಡಿಸಿಪಿ ಅನುಚೇತ್ ಇದ್ದಾರೆ ಡಿಸಿಪಿ ರವಿಕುಮಾರ್ ಇದ್ದಾರೆ ಇನ್ನೊಂದಿಬ್ರು ಇನ್ಸ್ಪೆಕ್ಟರ್ಸ್ ಇದ್ದಾರೆ ಏಕಾಏಕಿ ಪ್ರಕರಣಕ್ಕೆ ವೇಗ ಬಂದಿದೆ ಈ ಸಿಡಿ ಪ್ರಕರಣದಲ್ಲಿ ಭಾಗಿಯಾದಂತವರು ಸಿಡಿ ಹೊರಗಡೆ ಬರೋದಕ್ಕೆ ಕಾರಣ ಕರ್ತರಾದಂತವರನ್ನ ಅವರ ಪೈಕಿ 3 ಜನರನ್ನ ಬೆಂಗಳೂರಿನಲ್ಲಿ ಒಬ್ಬನ್ನ ಚಿಕ್ಕಮಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಸಾರಿ ಕರ್ಕಂಡು ಬಂದು ಕೂಡಿಸ್ಕೊಂಡಿದ್ದಾರೆ ಇನ್ನು ಕನಕಪುರದಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಾ ಇದ್ದ ಒಬ್ಬಾಕೆಯನ್ನ ಕೂಡ ಎಸ್ಐಟಿ ಟೀಮ್ ವಶಕ್ಕೆ ಪಡೆಕೊಂಡಿದೆ ಯಾವತ್ತು ದಿನೇಶ್ ಕಲ್ಲಹಳ್ಳಿಗೆ ಈ ಟೀಮ್ನ ಪೈಕಿ ಒಬ್ಬ ಹೋಗಿ ಸಿಡಿ ಅನ್ನ ಹ್ಯಾಂಡ್ ಓವರ್ ಮಾಡಿದ ಕೊಟ್ಟನು ಆವತ್ತು ಆತನ ಜೊತೆಗೆ ಈಕೆ ಕೂಡ ಇದ್ಲು ಅನ್ನೋದು ಮಾಹಿತಿ ಯಾರ್ಯಾರು ಏನೇನು ಮಾಡಿದ್ರು 5 ಜನರ ಪೈಕಿ ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದರ ವಿವರಗಳನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಮೊಟ್ಟ ಮೊದಲು ಪೊಲೀಸ್ ವಶಕ್ಕೆ ಸಿಕ್ಕವನು ಕಲ್ಲಹಳ್ಳಿಗೆ ಸಿಡಿ ಕೊಟ್ಟವ ಬೆಂಗಳೂರಿನ ಯಶವಂತಪುರದಲ್ಲಿ ವಿಡಿಯೋನ ಎಡಿಟ್ ಮಾಡಿದವನು ವಿಜಯನಗರದಲ್ಲಿ ಸಿಕ್ಕಾಕೊಂಡಿದ್ದಾನೆ ಸ್ಕ್ರಿಪ್ಟ್ ಅಂಡ್ ವಾಯ್ಸ್ ಮಾಡಿದವನು ಚಿಕ್ಕಮಗಳೂರಿನ ಆಲ್ದೂರಿನಲ್ಲಿ ಸಿಕ್ಕಾಕೊಂಡಿದ್ದಾನೆ ಮೂರನೇ ಬೇಟೆ ಇದು ಚಿಕ್ಕಮಗಳೂರಿನ ಆಲ್ದೂರಿನಲ್ಲಿ ಮೊದಲಿಗೆ ಸಿಡಿ ಕೊಟ್ಟವನೇನಿದ್ದ ಆತನ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾರೆ ಐದನೇ ಯಾಕೆ ಕನಕಪುರದವಳು ಟೀಚರ್ ಸಿಡಿ ರಿಲೀಸ್ ತಂಡದಲ್ಲಿ ಭಾಗಿಯಾದಂತ ಒಬ್ಬ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸಿಕ್ಕಿದ ಐದು ಜನ ಎಸ್ಐಟಿ ಗೆ ಇರೋ ಸಮಸ್ಯೆ ಈಗೇನು ಅಂತಂದ್ರೆ 24 ತಾಸಿನೊಳಗಾಗಿ ಅವರನ್ನು ವಾಪಸ್ ಕಳಿಸಬೇಕು ಎಫ್ಐಆರ್ ಅಂತ ಒಂದು ಇದ್ದಿದ್ರೆ ಕರ್ಕೊಂಡು ಹೋಗಿ ಜಡ್ಜ್ ಎದುರಿಗೆ ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ತನಿಖೆಗಾಗಿ ತಮ್ಮ ವಶಕ್ಕೆ ಪಡೆಯೋ ಸಾಧ್ಯತೆ ಇತ್ತು ಈ ಕ್ಷಣದ ತನಕ ಎಫ್ಐಆರ್ ಆಗಿಲ್ಲ ಬೆಳಗಾವಿ ಸಾಹುಕಾರರು ಇಬ್ರು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇಬ್ರು ಹೇಳ್ತಾರೆ ಕೊಡ್ತೀವಿ ಕೊಡ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ಬೈ ನೇಮ್ ಕೊಡ್ತೀವಿ ವಿತ್ ಪ್ರೂಫ್ ಕೊಡ್ತೀವಿ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಈ ಕ್ಷಣದ ತನಕ ಕೊಟ್ಟಿಲ್ಲ ಸೋಮವಾರ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋ ಮಾಹಿತಿ ಇದೆ ಆದರೆ ಸೋಮವಾರ ತನಕ ಇವರನ್ನ ಇಟ್ಕೊಳ್ಳೋದು ಪೊಲೀಸರಿಗೆ ಕಷ್ಟ ಕಾನೂನಿನ ವಿರುದ್ಧ ಆಗುತ್ತೆ ಇವರನ್ನ ಅಕ್ರಮವಾಗಿ ವಶದಲ್ಲಿ ಇಟ್ಕೊಂಡ್ರು ಅಂತ ಆಗುತ್ತೆ ಸಿಡಿ ಪ್ರಕರಣ ಒಂದು ಪಕ್ಕಾ ಪ್ಲಾನ್ ಅನ್ನೋದು ಈಗ ಎಳೆ ಎಳೆಯಾಗಿ ಹೊರಗೆ ಬರ್ತಾ ಇದೆ ಈ ಟೀಮ್ನಲ್ಲಿ ಒಬ್ಬಳು ಸುಂದರಿ ಇದ್ಲು ಇನ್ನೊಬ್ಬ ವಿಡಿಯೋ ರೆಕಾರ್ಡ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಮತ್ತೊಬ್ಬ ವಿಡಿಯೋ ಎಡಿಟಿಂಗ್ ನಲ್ಲಿ ಮತ್ತು ವಾಯ್ಸ್ ಓವರ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದೆ ಇನ್ನೊಬ್ಬ ಅಬ್ಸ್ಕಾಂಡ್ ಆಗಿದ್ದಾನೆ ತಲೆ ತಪ್ಪಿಸ್ಕೊಂಡಿದ್ದಾನೆ ಅವನ ಎದುರಿಗೆ ಇಂಟರ್ನೆಟ್ ಇರೋ ಯಾವುದಾದ್ರೂ ಒಂದು ಕಂಪ್ಯೂಟರ್ನೋ ಲ್ಯಾಪ್ಟಾಪ್ನೋ ತಂದು ಕೊಟ್ಟರೆ ಏನೇನೆಲ್ಲ ಹ್ಯಾಕ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದ ಅವನೇ ಇಲ್ಲೇ ಕೂತ್ಕೊಂಡು ರಷ್ಯಾದ ಸರ್ವರ್ ಒಂದನ್ನು ಹ್ಯಾಕ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿ ಇದು ರಷ್ಯಾದಿಂದಾನೇ ಅಪ್ಲೋಡ್ ಆಗಿದ್ದು ಅನ್ನುವ ರೀತಿಯಲ್ಲಿ ಬಿಂಬಿಸಿದವನು ಹ್ಯಾಕಿಂಗ್ ಎಕ್ಸ್ಪರ್ಟ್ ಹಿ ಇಸ್ ಅಬ್ಸ್ಕಾಂಡಿಂಗ್ ಬೆಂಗಳೂರಿನಲ್ಲೇ ಕೂತ್ಕೊಂಡು ರಷ್ಯಾದ ಸರ್ವರ್ ಅನ್ನು ಹ್ಯಾಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದ ಎಲ್ಲರೂ ಅನ್ಕೊಂಡಿದ್ದು ರಷ್ಯಾದಿಂದಾನೇ ಅಪ್ಲೋಡ್ ಆಯಿತು ರಷ್ಯಾದಿಂದಾನೇ ಅಪ್ಲೋಡ್ ಆಯಿತು ಅಂತ ಐ ಥಿಂಕ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದಂತೆ ಅನೇಕ ಘಟಾನುಘಟಿ ರಾಜಕಾರಣಿಗಳು ಹೇಳಿದ್ರು ಇದನ್ನು ರಷ್ಯಾದಿಂದ ಅಪ್ಲೋಡ್ ಆಗಿದೆ ಇದು ಇಲ್ಲ ಇಲ್ಲೇ ಕೂತ್ಕೊಂಡಿದ್ದ ಅವನು ಬೆಂಗಳೂರಿನಲ್ಲೇ ಕೂತ್ಕೊಂಡು ಮಾಡ ಒಬ್ಬ ಹ್ಯಾಕರು ಇನ್ನೊಬ್ಬ ಅವನ ಬಗ್ಗೆ ಭಾಳ ಡೀಟೇಲ್ಸ್ ಇದೆ ಬೇಡ ಈಗ ಸಿಗಲಿ ಇಬ್ಬರು ಅಬ್ಸ್ಕಾಂಡ್ ಆಗಿದ್ದಾರೆ
ಬಾಗೇಪಲ್ಲಿಯಲ್ಲಿ ಹೋಗಿ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಆಂಧ್ರದ ಕಡೆ ಹೋಗಿರಬಹುದು ಅನ್ನೋ ಸಂಶಯ ಹುಡುಕ್ತಾ ಇದ್ದಾರೆ ಪೊಲೀಸರು. ಆದಷ್ಟು ಬೇಗ ಹಿಡಿತೀವಿ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.